ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಎನ್ನ ಆರಾಧ್ಯ ದೈವ ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸಿದ ಕಲಿಯುಗದ ಕಾಮಧೇನುವೆ ಆದ ಮುಗುಳಕೋಡದ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನು, ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ, ಶಿವನೇ ಅವತರಿಸಿ ಬಂದು ರಾಕ್ಷಸ ನೆಲದೊಳಗೆ ಪುಣ್ಯವನ್ನು ಪ್ರತಿಷ್ಠಾಪಿಸಿ ಧರ್ಮವನ್ನು ಮೆರೆಸಿದಂಥ ಆದಯ್ಯ ಮಾಳಗುಂಡಮ್ಮನ್ನು ಸುತನಾಗಿ ನಮ್ಮೆಲ್ಲರಿಗೂ ಅಮರೇಶ್ವರನಾಗಿ ಕಂಡಂಥ ಆ ಸಾಕ್ಷಾತ್ ಪರಶಿವನ ಅವತಾರಿ ಅಮರೇಶ್ವರನ ಮಹಾಸನ್ನಿಧಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ, ನಮ್ಮ ಶ್ರೀಮಠದ ವೈದಿಕರಾದಂಥ ವೇದಮೂರ್ತಿ ಗಂಗಾಧರ ಶಾಸ್ತ್ರಿಯವರೇ, ಸಂಗಡಿಗರೇ, ಈ ಅಮರೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಹವನ್ನು ಮುನ್ನಡೆಸಿಕೊಂಡು ಬಂದಿರುವ ಎಲ್ಲ ಕಮಿಟಿಯ ಸದಸ್ಯರೇ, ಇಲ್ಲಿ ನೆರೆದಿರುವ ಪತ್ರಿಕಾ ಮಾಧ್ಯಮದವರೇ, ಸಕಲ ಸದ್ಭಕ್ತರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಅಂದ್ರೆ ನಮ್ಮ ಶ್ರೀಮಠದ ಪ್ರಾರಂಭದ ವರ್ಷ 2010 ಇಸ್ವಿಯೊಳಗೆ ನಾವೆಲ್ಲರೂ ಕೆಲವಾರು ಜನ, ಒಂದು 20-30 ಜನ ಭಕ್ತರು ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ಅದೇ ಮಠ ಪ್ರಾರಂಭ ಆಗಿ ಒಂದು 4 ತಿಂಗಳಾಗಿತ್ತು. ನಾವು ಫೆಬ್ರವರಿಯಾಗಿ ಮಠ ಪ್ರತಿಷ್ಠಾಪನೆ ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ಆಗಸ್ಟ್ ಒಳಗೆ ಈ ಶ್ರಾವಣ ಮಾಸ ಬಂದಿತ್ತು, ಎಲ್ಲರ ಪಾದಯಾತ್ರೆ ಹೋಗಮ್ಮ ಅಂದರು. ಒಬ್ಬೊಬ್ಬರು ಒಂದೊಂದು ದೇವಸ್ಥಾನಗಳದ್ದು ಹೋಲಿಕೆ ಮಾಡಿಕೊಂಡ್ವಿ, ವಿಚಾರ ಮಾಡಿದ್ವಿ. ಈಗ ನಮ್ಮ ಭಾರತ ದೇಶದೊಳಗೆ ಶ್ರಾವಣ ಮಾಸದೊಳಗೆ ಶಿವನನ್ನು ನಾವು ಆರಾಧಿಸ್ತೀವಿ, ಭಕ್ತಿಯಿಂದ ಪ್ರಾರ್ಥಿಸ್ತೀವಿ. ಈ ಶಿವ ದೇವಾಲಯಕ್ಕೆ ಹೋಗ್ಬೇಕಲ್ವ, ಶಿವ ದೇವಾಲಯಗಳು ಯಾವ್ಯಾವಪ್ಪ ಮುಖ್ಯವಾದವು ಅಂದ್ವಿ.
ಅವಾಗ ಯೋಚನೆ ಮಾಡಿದ್ವಿ, ಶಿವನ ಮೂಲ ಸಾನ್ನಿಧ್ಯ ಒಟ್ಟು 12, 12 ಜ್ಯೋತಿರ್ಲಿಂಗ ಅಂತರ ದ್ವಾದಶ ಜ್ಯೋತಿರ್ಲಿಂಗಗಳು, ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನ್ಯ ಮಹಾಕಾಲ ಓಂಕಾರ ಮಮಲೇಶ್ವರ ಪರಳ್ಯ ಭೈದ್ಯನಾಥಂಚ ಡಾಕಿನ್ಯ ಭೀಮಶಂಕರಂ ಸೇತುಬಂಧೇಶು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸ್ಯಾಂತು ವಿಶ್ವೇಶಂ ತ್ರಂಬಕಂ ಗೌತಮೀ ತಟೇ ಹಿಮಾಲಯೇ ತು ಕೇದಾರಂ ಕೃಷ್ಣವೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತ ಪಟೇನ್ನರ ಸಪ್ತಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತು ವೇದ. ಈ 12 ಜ್ಯೋತಿರ್ಲಿಂಗನ ಬರೇ ಮುಂಜಾನೆ ಮತ್ತು ಸೂರ್ಯೋದಯ ಸೂರ್ಯಾಸ್ತಕ್ಕೆ ಯಾರು ಸ್ಮರಣೆ ಮಾಡ್ತಾರೆ ಭಕ್ತಿಯಿಂದ ಅವರ 7 ಜನ್ಮದ ಪಾಪ ವಿನಾಶ ಆತದ ಅಂತ ಹೇಳಿದರು. ಅಂಥದ್ರಾಗ ಈ ಜ್ಯೋತಿರ್ಲಿಂಗಗಳಿಗೆ ಹೋಗ್ಬೇಕಪ್ಪ ಅಂದ್ರೆ ಭಾಳ ದೂರದವ, ನಡ್ಕೊಂತ ಹೋಗೋಕೆ ಕಷ್ಟ ಆಗ್ತದೆ. ಯಾಕಂದ್ರೆ ವ್ಯಾವಹಾರಿಕ ಪ್ರಾಪಂಚಿಕ ನಮ್ಮ ಕರ್ತವ್ಯಗಳು ಜವಾಬ್ದಾರಿಗಳ ಮಧ್ಯೆ ಅಲ್ಲಿಗೆ ಹೋಗೋದೊಂದು ಈಡು ತಿಪ್ಪಲಾಗ್ತದೆ, ಮತ್ತು ಹೆಂಗೆ ಮಾಡಮ್ಮ ಈ ಸ್ತೋತ್ರ ಮಾಡಿದರು ಮುಂಜಾನೆ ಸಂಜೆಗೆ ನೀವು ಮನೆಗೆ ನೆನೆಸೇಳ್ರಿ ಅಂತ. ಇನ್ನು ನಾವು ನಡ್ಕೊಂತ ಶ್ರಾವಣಕ್ಕೊಮ್ಮೆ ಒಂದು ಏನಾದರೂ ವ್ರತ ಆಚರಣೆ ಇಡಬೇಕಲ್ಲ, ಏನು ಮಾಡಬೇಕು ಅಂದ್ವಿ. ಅವಾಗ ನೆನಪಾಯ್ತು ಏನು ಗೊತ್ತಾ, ನಮ್ಮ ಶ್ರೀಮಠ ಎರಡೋಣೇ ಒಳಗೆ ಆದ, ಶಿವನೇ ಅವತರಿಸಿ ಆ ಗ್ರಾಮಕ್ಕೆ ಬಂದಿದ್ದ. ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮನಂತಹ ಶಿವಶರಣರು ಅಕ್ಕಿಗಳನ್ನು ಆಯ್ದು ತಂದು ಇಡೀ ಕಲ್ಯಾಣದ 196,000 ಜನ ಅಮರಗಣಗಳಿಗೆ ಅನ್ನದಾಸೋಹ ಮಾಡಿಸಿದಂಥ ಶ್ರೇಷ್ಠ ಶಿವಶರಣರು ಕೂಡ ಎರಡೋಣರು. ಇಂಥ ಗ್ರಾಮದಿಂದ ನಾವು ಎಲ್ಲಿಗೆ ಹೋಗಮ್ಮಪ್ಪ ಅಂದ್ರೆ, ಆ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮರ ಅಂಕಿತ ನಾಮ ಏನು ಗೊತ್ತದ ನಿಮಗೆ? ಅಮರೇಶ್ವರ ಲಿಂಗ. ಅವ್ರು ಎಷ್ಟನೇ ಶತಮಾನದಾಗಿದ್ದರು ಗೊತ್ತದ? 12ನೇ ಶತಮಾನದಾಗಿದ್ದರು. ಸುಮಾರು 900 ವರ್ಷಗಳ ಹಿಂದೆನೂ ಅಮರೇಶ್ವರ ಲಿಂಗ ಇಲ್ಲಿ ಇತ್ತು ಅಂತ ಹೇಳಿ ಅವರ ಅಂಕಿತನಾಮನೇ ನಿಮಗೆ ಇತಿಹಾಸ ಹೇಳ್ತದ. ಇಂತಹ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಇದು ಶಿವನ ಮೂಲ ಸಾನ್ನಿಧ್ಯ. ನಿಮಗೆ ಹೇಳ್ತೀನಿ, ಯಾವಾಗಲೂ ದೇವಸ್ಥಾನಗಳನ್ನು ನೋಡ್ರಿ, ಗುಡ್ಡದ ಮ್ಯಾಗಿರ್ತವ ಇಲ್ಲ ಭೂಮಟ್ಟದಿಂದ ಸಮವಾಗಿರ್ತವ. ಭೂಮಿಯಿಂದ ಕೆಳಗ ತೆಗ್ಗಿನಾಗಿರೋದು ಆ ದೇವರು ಇದ್ದಲ್ಲೇ ನಾವು ಯಾವಾಗ ಹೋಗಿ ನೀರು ಹಾಕೋದಲ್ಲ, ಸತತವಾಗಿ ಗಂಗೆನೇ ಆತಗ ಅಭಿಷೇಕ ಮಾಡೋಂಥ ಸ್ಥಳ ಯಾವುದಾದ್ರೂ ಇದ್ರೆ ಅದು ಅಮರೇಶ್ವರ ಸ್ಥಳ ಅಂತ ನೀವೆಲ್ಲರೂ ಇದನ್ನು ಮನಮುಟ್ಟಿ ಮಾತಾಡ್ಬೇಕಾಗ್ತದೆ. ಯಾಕಂತಂದ್ರೆ ಅಮರೇಶ್ವರ ಅತ್ಯಂತ ಜಾಗ್ರ ಸ್ಥಳ, ಪವಿತ್ರ ಸ್ಥಳ, ಶಿವನ ಆವಾಸ ಸ್ಥಳ, ಧರೆಗಿಳಿದು ಬಂದ ಸ್ಥಳ. ಇದಕ್ಕಿಂತ ಮತ್ತಾವುದು ಬೇಕು? ನಾವೆಲ್ಲ ಎಲ್ಲಿಗೆ ಹೋಗಮ್ಮಪ್ಪ ಅಂದ್ರೆ ಅಮರೇಶ್ವರಕ್ಕೆ ಶ್ರಾವಣ ಮಾಸದ ಪ್ರಥಮ ಸೋಮವಾರ ಪಾದಯಾತ್ರೆ ಮಾಡಂಬ್ರಿ. ಇದು 1 ವರ್ಷ 3 ವರ್ಷ 5 ವರ್ಷ ಬೇಡ, ಇದು ನಮ್ಮ ಮಠ ಇರತನ, ನಮ್ಮ ಸದ್ಭಕ್ತರಿಗೆ ನಮ್ಮ ಗುರುವಿನ ಕೃಪೆ ಇರತನ, ಕಾಲದ ಶಕ್ತಿ ಇರತನ, ನಾವೆಲ್ಲರೂ ಜೀವಮಾನ ಪರ್ಯಂತರ ನಡೆಂಬ್ರಿ ಅಂತ ಅವತ್ತೊಂದು 30-40 ಜನ ಪ್ರಾರಂಭ ಮಾಡಿದ್ದು. ಇವತ್ತು ನೋಡ್ರಿ, ಯಾರೋ ದಾಸೋಹ ಮಾಡಿಸಕತ್ರು, ಯಾರೋ ಭಕ್ತಿ ಸೇವೆ ಮಾಡಕತ್ವಿ. ಯಾಕನ ಈ ಮಾತು ಹೇಳ್ತೀನಿ ಅಂದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂದರ, ಧರ್ಮವನ್ನು ನಾವು ಆಚರಿಸಿದ್ವಿ, ನಾವು ಕಾಪಾಡಿದ್ರೆ ಅದು ಧರ್ಮ ನಮ್ಮನ್ನು ಕಾಪಾಡ್ತದಂತ. ನಾವೆಲ್ಲ ಅವತ್ತ ಒಂದು ಆ ಗುರುವಿನ ಕೃಪಾಶೀರ್ವಾದದಿಂದ ಅಮರೇಶ್ವರನ ಆ ದಿವ್ಯ ದೃಷ್ಟಿಯಿಂದ ಪ್ರಾರಂಭವಾದಂಥ ಈ ಪಾದಯಾತ್ರೆ ಪ್ರತಿ ವರ್ಷನೂ ಆ ಭಕ್ತರು ಯಾರು ಬಂದ್ರಲ್ಲ ಅವರೆಲ್ಲರ ಇಷ್ಟಾರ್ಥಗಳನ್ನು ಅಮರೇಶ್ವರ ಈಡೇರಿಸ್ಕೊಂತ ಬಂದ, ಅವರೆಲ್ಲರಿಗೆ ಸನ್ಮಂಗಳ ಉಂಟು ಮಾಡ್ಕೊಂತ ಬಂದ. ಆತನ ಕೃಪೆಯಿಂದ ಇವತ್ತು 1,000 ಸಂಖ್ಯೆ ಒಳಗೆ, 1,000 ಸಂಖ್ಯೆ ಒಳಗೆ ನಾವಿಲ್ಲಿ ಬಂದು ನಮ್ಮ ಸೇವೆಯನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಂಥ ಸದಾವಕಾಶ, ಪುಣ್ಯಮಯ ಅವಕಾಶ ನಮಗೆ ಇವತ್ತು ದೊರೆತದ ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಅದೃಷ್ಟಶಾಲಿಗಳು, ಪುಣ್ಯವಂತರನ ಭಾವ ನಮ್ಮೊಳಗೆ ಬರಬೇಕಾಗ್ತದ. ಯಾಕಂದ್ರೆ ನೋಡ್ರಿ, ಭಾಳ ಸಲ ಹೆಂಗಾಗ್ತದ ಗೊತ್ತಾ, ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಯಾವುದೇ ದಿನಾಚರಣೆಗಳನ್ನಿರಲಿ ಅವತ್ತಿನ ಪೂರ್ತಿಯಕ್ಕೆ ಅವತ್ತು ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ಒಂದು ದಿನ ನಮ್ಮದೆಲ್ಲಷ್ಟು ಹಂಗಾಗಬಾರ್ದು. ನಿಮಗೆ ಇದನ್ನು ಹಾಸ್ಯಾತ್ಮಕವಾಗಿ ಇದ್ದರೂ ಕೂಡ ಕತೆ ನಿಮಗೇನಪ್ಪ ಅಂದರೆ, ಇದನ್ನು ಧರ್ಮವಂತವಾಗಿ ಧಾರ್ಮಿಕ ವಿಚಾರದಿಂದ ಒಂದು ಕತೆ ತಗೊಳ್ರಿ. ಒಂದು ಕಡೆ ಎಲ್ಲ ಕೇಳಿದ್ದೆ ನಾನು, ಏನು ಗೊತ್ತಾ, ಈ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರಂತ, ಅಲ್ರಿ ಮತ್ತೆ ನಾವು ಏನು ಯಾಕೆ ಮಾಡೋವಲ್ಲಿವಕ್ಕ, ಒಂದು ದಿವಸ ಹೋಗಿ ಕಾಶಿ ಗಂಗಾ ನದಿಗೆ ಸ್ನಾನ ಮಾಡಿ ಬಂದುಬಿಟ್ಟು ಅಂದ್ರೆ ನಮ್ಮ ಪಾಪ ಎಲ್ಲ ತೊಳಿತದಂತ ಹೌದನ್ನು. ಯಾರೋ ಅಂದರು, ಇಲ್ಲ ಹಂಗೆ ಆಗ್ಲಿಕ್ಕಿಲ್ಲ, ಅವ್ರು ಸ್ನಾನ ಮಾಡಲಿಕ್ಕಿಲ್ಲ ಅಂತ. ಹೆಂಗ ಮತ್ತೆ ಪಾಪಿಷ್ಟು ಸ್ನಾನ ಮಾಡಿಬಿಟ್ರು ಗಂಗಮ್ಮ ಎಲ್ಲರನ್ನು ತೊಳೆದು ಒಳ್ಳೆ ಪುಣ್ಯವಂತರು ಮಾಡಿ ಕಳಿಸ್ತಾಳನ್ನು. ಇಲ್ಲ ಇಲ್ಲ ಹಂಗಿಲ್ಲ, ಅದು ಒಂದೇ ಸಲಕ್ಕೆ ಆಗೋದಲ್ಲ. ಮತ್ತೆ ಅವಾಗ ಅವ್ರು ಸ್ನಾನ ಮಾಡಿದ್ರು ಹೋಗಿಲ್ಲ ಅಂತಿರನು ನೀವು, ಗಂಗಮ್ಮಗೆ ಶಕ್ತಿ ಇಲ್ಲ ಅಂತಿರನು. ಇಲ್ಲ ಶಕ್ತಿ ಆದ. ಮತ್ತೆ ಹೆಂಗ, ಇಲ್ಲ ಅವ್ರು ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ಅವ್ರ ಪಾಪ ಎಲ್ಲ ಏನು ಮಾಡಿರ್ತಾವ, ಅಲ್ಲಿರೋ ಗಿಡ ಎತ್ತು ಕುಂತ್ಕೊಂಡಿರ್ತಾವ, ಅವ್ರು ಹೋಗಿ ಮೈ ತೊಕೊಂಡ್ ಬರ್ತಾನ ಅಲ್ಲೇ ಕುಂತಿರ್ತಾವ, ಅವ್ರು ಒಳ್ಳಿ ಬರ್ತಾರೆ ನೋಡ್ರಿ, ಅವ್ರು ಮತ್ತೆ ಅವು ಬೆನ್ನಿಗೆ ಬೀಳ್ತಾವ, ವಾಪಸ್ ಬರೋ ಮತ್ತೆ ಏರ್ಕೊಂಡ್ ಬರ್ತಾವ ಅಂದ್ರಂತ. ಮತ್ತೆ ಅದಕ್ಕೆ ಏನು ಮಾಡ್ಬೇಕು ನಾವು ಮುಂದೆ ಚಂದ ಹೇಳ್ತಾರ ಕೇಳ್ರಿ. ಒಂದು ದಿನ ಮಾಡಿ ಬಿಡಬಾರ್ದು, ಶಿವನಾಮಸ್ಮರಣೆ ಗುರುನಾಮಸ್ಮರಣೆ ನಾವು ದೈವದ ಪ್ರಾರ್ಥನೆ ಆರಾಧನೆ ನಿತ್ಯ. ಭಗವಂತ ನಮ್ಗೆ ಎಷ್ಟು ತಾಸು ಕೊಟ್ಟನ, 24 ತಾಸು ಕೊಟ್ಟನ ಒಂದು ದಿನಕ್ಕೆ, ಹೌದಾ? ಒಂದು ಯಾರ ನೌಕರಿ ಮಾಡ್ರಿ, 8 ತಾಸು ಕೆಲಸ ಮಾಡ್ತಿರಲ್ಲ, ಉಳಿದ 8 ತಾಸು ಮಕ್ಕಳಾಗಿ ಬಿಡಮ್, ಎಷ್ಟಾಯ್ತು? 16 ತಾಸು ಆಯ್ತು. ಒಂದು 4 ತಾಸು ಊರು ಸುದ್ದಿ ಮಾತಾಡಮ್,
ಇನ್ನು ಎಷ್ಟು ಉಳಿತಿ? ನಾಲ್ಕು ತಾಸು ಉಳಿತಲ್ಲ. ಆ ನಾಲ್ಕು ತಾಸದಾಗ ಒಂದು 10 ನಿಮಿಷನಾದರೂ ನಾವು ಅಮರೇಶ್ವರನ ಸದ್ಗುರುನಾಥನ ಸ್ಮರಣೆ ಮಾಡಿದ್ದೆ ಆದರೆ ನಿತ್ಯದೊಳಗೆ ನಮ್ಮ ಜೀವನ ಗಂಗಾ ನದಿಯಷ್ಟೇ ಪವಿತ್ರ ಪುಣ್ಯ ಆಗ್ತದೆ. ಈ ಮಾತು ನೆನಪಿಟ್ಕೊಳ್ರಿ. ಯಾಕಂದ್ರೆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅಂದರೆ ಪರಮಾತ್ಮನ ಸ್ಮರಣೆ ಮಾಡದೇ ನಮಗೆ ಮುಕ್ತಿಪ್ರದವಾದಂಥದ್ದು ಈ ಶ್ರಾವಣ ಮಾಸ. ನೋಡ್ರಿ, ಈ ಸಲ ಅಮಾವಾಸ್ಯೆ ಮರ್ದಿನೇ ಬಂದದ, ಇಷ್ಟೆಲ್ಲ ಜನರು ಬಂದಿರಿ. ನನಗೆ ಒಂದ್ಸಲ ಈ ಕಲ್ತಿ ನೆನಪಾಗ್ತದೆ. ಏನಂದ್ರೆ ಯಾರೋ ಒಬ್ರು ತುಳಸಿದಾಸರಿಗೆ ಕೇಳಿದ್ರಂತ, ನೀವು ಪರಮಾತ್ಮನ ನೋಡಿರನು, ಕೃಷ್ಣನ್ ನೋಡಿರನು, ರಾಮನ್ ನೋಡಿರನು ಅಂತ ಕೇಳಿದ್ರು. ಅವರಂದ್ರು ನಾನು ನೋಡಿನಿ ಅಂದರು. ಹೌದಾ, ನೋಡಿರ, ನನಗೂ ತೋರಿಸ್ತೀರ ಅಂದರು. ತೋರಿಸ್ತೀನಿ, ಅದ್ರಾಗ ಏನು ದೊಡ್ಡದ ಅದಂದರು. ಅಲ್ಲಿರೋ ಜಗತ್ತಿನೆಲ್ಲ ಜನರು ಕೈ ಮಾಡಿ ತೋರಿಸಿದ್ರು ಅವರು. ಅಲ್ಲೆಲ್ಲರೂ ಭಜನೆ ಮಾಡ್ತಿದ್ರು ನೋಡ್ರಿ, ಅವರೆಲ್ಲರೂ ರಾಮನಾಮ ಹೇಳ್ತಿದ್ರು ನೋಡ್ರಿ, ಅವರೆಲ್ಲರನ್ನು ತೋರಿಸಿ ಹೇಳಿದರು, ಇವರೆಲ್ಲರೊಳಗೂ ಕೃಷ್ಣ ಅದನ್ನು ನೀನು ನೋಡು ಅಂದರು. ಹೆಂಗ, ಯಾರೆಲ್ಲ ತನು ಮನ ಒಂದು ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡ್ತಿರಲ್ಲ ಅವರೆಲ್ಲರೊಳಗೂ ಭಗವಂತ ಅನಂತ ನನಗೆ ಇವತ್ತು ಪಾದಯಾತ್ರೆ ಬರೋತ್ನಾಗ ಅನ್ಸಕತ್ತಿತ್ತು. ಅಲ್ಲೆಲ್ಲ ಕುಂತಿರ್ಬೇಕ ಯಜಮಾನ ಭತ್ತ ಆಂಧ್ರದಿಂದ ಬಂದನು, ಭಾಳ ಜನ ಇದಾರ. ಆತ ಎಲ್ಲ ಲಿಂಗ ಮಹಾರಾಜರಿಂದ ಆತಗೆ ಅನುಗ್ರಹ ಆಗ್ಯದ. ಸುಮಾರು 80-90 ವರ್ಷ ಆವತ್ತಗೆ ನಾವು ಪಾದರಕ್ಷೆ ಹಾಕ್ಕೊಂಡು ನೀರು ಕುಡಿದು ನೆಳ್ಳಿಗೆ ನಿಂತು ಎಕರಲಾಡಿ ಹೆಂಗೆ ಮಾಡ್ತೀವಿ ಏನೇನ. ಆದ್ರೆ ಆ ಯಜಮಾನ ಅಲ್ಲಿ ಮಠದಲ್ಲೇ ಬರೆಗಾಲಿನಿಂದ ಒಂದು ಅದು ಧ್ವಜ ಹಿಡ್ಕೊಂಡತ ಇಲ್ಲಿ ಬರತನನು ಆತನೊಳಗೆ ಒಂದು ಕ್ಷಣನು ಹರಿನಾಮಸ್ಮರಣೆ, ಶಿವನಾಮಸ್ಮರಣೆ, ಗುರುನಾಮಸ್ಮರಣೆ ನಿಂದಿರಲಿಲ್ಲ. ಜೊತೆಗೈತು ನೋಡ್ರಿ, ಆ ಜಾಂಡ ಒಬ್ಬರಿಗೂ ಕೊಡಲಿಲ್ಲ. ಬರೀ ಕಾಲಿನಿಂದ ಆತ ಬಂದಂಗಲ್ಲ ಬಂದಂಗಲ್ಲ ಓಡ್ಕೊಂತ ಬರ್ತಿದ್ದ. ಆತನ ನೋಡಿ ನನಗೆ ಅನಿಸ್ತು, ಅಮರೇಶ್ವರ ಇಲ್ಲಾನಪ್ಪ ಅಂದ್ರೆ ಗುಡಿಯಾಗಿಲ್ಲ, ಅವರ ಭಕ್ತಿ ಒಳಗೆ ಬಂದದೇನಪ್ಪ ಅನಿಸ್ತು. ಯಾಕಂದ್ರೆ ಭಗವಂತ ಎಲ್ಲಿರ್ತಾನೆ ಗೊತ್ತಾ, ಯಾರೆಲ್ಲ ಭಕ್ತರು ನಾವು ಮನಸ್ಪೂರ್ವಕವಾಗಿ ಆತನ ಸ್ಮರಿಸ್ತೀವಿ, ಭಕ್ತಿ ಮಾಡ್ತೀವಿ, ಅವರ ಹೃದಯ ಮಂದಿರದಾಗೆ ಬಂದು ಪರಮಾತ್ಮ ನೆಲೆಸ್ತಾನ. ಅಂತಹ ಭಕ್ತಿ ಆ ಒಂದು ಭಕ್ತರ ಭಕ್ತಿ ಆಗಿರ್ತದೆ. ನೋಡ್ರಿ, ಇವತ್ತಿಷ್ಟೆಲ್ಲ ಜನರು ಬಂದಿರಿ, ಪಾದಯಾತ್ರೆ ಮಾಡಿರಿ. ಪಾದದರ್ಶನಂ ಪಾಪನಾಶನಂ ಅಂತ ನಿಮ್ಗೆ ಹೇಳ್ತಾರೆ, ದೇವ್ರನ್ನ ಹೆಂಗೆ ದರ್ಶನ ಮಾಡಬೇಕು. ಈ ಪ್ರತಿಯೊಂದಕ್ಕೂ ನಮ್ಮ ವೇದಗಳು, ನಮ್ಮ ಪೂಜಾ ವಿಧಾನಗಳು ನಿಯಮಗಳನ್ನ ಹೇಳ್ತಾವ. ಹೆಂಗ ದೇವರಿಗೆ 3 ಥರ ದರ್ಶನ ಮಾಡ್ತೀವಿ ಅಂತ, ಧೂಳಿ ದರ್ಶನ, ಶಿಖರ ದರ್ಶನ, ಸರ್ವಾಂಗ ದರ್ಶನ ಅಂತ ಐತಿ. ಧೂಳಿ ದರ್ಶನ ಅಂದ್ರೆ ಈಗ ಅಲ್ಲಿ ಧೂಳುಗಾಲಿಂದ ನಡ್ಕಂತ ಬಂದು ಬಂದು ನೋಡಿ ಕೆಳಗೆ ಗುಡಿಯಕ, ಅದು ಧೂಳಿ ದರ್ಶನ. ಎರಡನೇದ್ದೇನು ಗೋಪುರ ದರ್ಶನ. ಫಸ್ಟ್ ನಿಮ್ಗೆ ಗುಡಿಯಕ್ಕೆ ಬರೋಣ ಯಾವ್ದು ಕಂಡಿತ್ತು ಹೊರಗ್ಲಿಂತ? ಗೋಪುರ ಕಂಡಿತಲ್ಲ, ಮ್ಯಾಗ ಕಳಸ ಗೋಪುರ ಕಂಡಿತಿ. ಎರಡನೇದ್ದು ಗೋಪುರ ದರ್ಶನ, ಶಿಖರ ದರ್ಶನ. ಮೂರನೇದ್ದು ಯಾವುದು? ಸರ್ವಾಂಗ ದರ್ಶನ. ನಾವು ಒಳಗೆ ಗುಡಿಯಕ್ಕೆ ಹೋದ್ಮೇಲೆ ಇತ್ತು ನೋಡ್ರಿ, ದೇವರ ಮೂರ್ತಿನ ಪರಿಪೂರ್ಣ ನೋಡಿ ಕೈ ಮುಗಿತೀವಿ. ಇದು ನಿಯಮ. ಇದ್ರೊಳಗೆ ದೇವರ ಪಾದದರ್ಶನ ಅಲ್ಲಿ ಬೇರೆ ಬೇರೆ ಇದಾವೆ. ಪಾದದರ್ಶನಂ ಪಾಪನಾಶನಂ. ಈ ಪಾದವನ್ನು ನಾವು ಅಲ್ಲಿಂದ ಪ್ರತಿಕ್ಷಣನ ನೋಯಿಸ್ಕೊಂತ ಅದನ್ನ ಭಗವಂತನ ಸ್ಮರಣೆ ಮಾಡ್ಕೊಂತ ಬಂದೀವಿ ನೋಡ್ರಿ, ಅದರಿಂದ ಏನಾಗ್ತದಂದ್ರೆ ನಮ್ಮ ಪಾಪಶಮನ ಆಗ್ತದ ಅಂತ ಧರ್ಮಶಾಸ್ತ್ರಗಳು ಹೇಳ್ತವ. ಇನ್ನು ನಾ ಬರ ದಾರ್ಯಾಗ ನೋಡಿದೆ, ನಾವೆಲ್ಲರೂ ಮಾತಿಗೆ ಹೇಳ್ತಿರ್ತೀವಿ ಅವಾಗ ಏನು ಹೇಳ್ರಿ, ತನು ಮನ ಧನದಿಂದ ಸೇವೆ ಮಾಡಬೇಕು ಅಂತ ಹೇಳ್ತೀವಲ್ಲ. ಭಾಳ ಸಲ ಏನಾಗಿರ್ತದೆ ಗೊತ್ತಾ, ರಕ ಕೊಟ್ಟು ಕಾಣಿಕೆ ಬರೀಶ್ ನಮಸ್ಕಾರ ಮಾಡಿಬಿಟ್ಟಿರ್ತೀವಿ. ಇನ್ನೊಂದಿಷ್ಟು ಸಲ ಏನಾಯ್ತು ಗೊತ್ತಾ, ಮೈ ಮುರಿದು ದುಡಿದು ಬಿಟ್ಟಿರ್ತೀವಿ, ಕಾಣಿಕೆ ಕೊಟ್ಟಿರೋದಿಲ್ಲ. ಇನ್ನೊಂದಿಷ್ಟು ಸಲ ಏನಾಯ್ತು ಗೊತ್ತಾ, ರಕ್ಕನೂ ಕೊಟ್ಟಿರ್ತೀವಿ, ಸೇವನ ಮಾಡಿರ್ತೀವಿ, ಆದರೆ ಏನೇನ ಮಾತಾಡ್ಕೊಂತ ಮಾಡಿರ್ತೀವಿ. ಆದ್ರೆ ಇವತ್ತೇನಾಗ್ಯದ ಗೊತ್ತಾ, ನಾ ದಾರ್ಯಾಗ ಬರೋಕೆ ನೋಡಿದೆ, ಕಾಲು ದಣಿಕೆಯಾಗಿ ದೇವರಿಗೆ ದುಡಿತಿತ್ತು, ಮನಸ್ಸು ಮನ ಸೇವೆ ಏನಾಯ್ತು ಗೊತ್ತಾ, ಪ್ರತಿ ಕ್ಷಣ ಶಿವನ ಕಲ್ಪನೆ ಶಿವನಾಮಸ್ಮರಣೆಯಿಂದ ಬಂದಿತ್ತು. ಇನ್ನು ಧನ ಆಯ್ತು ನೋಡ್ರಿ, ನೀವು ಯಾವ್ಯಾವುದೋ ಊರ್ಲಿಂದ ರಕ ಖರ್ಚು ಮಾಡಿಕೊಂಡು ಮೊದಲು ಸಲ ದೇವ್ರ ಸೊಲೆಗೆ ದಾನ ಮಾಡ್ಕೊಂತ ಧರ್ಮ ಮಾಡ್ಕೊಂತ ಬಂದಿರಲ್ಲ, ಇವತ್ತು ತನು ಮನ ಧನ ಸೇವೆ, ಈ 3 ಸೇವೆ ಅಮರೇಶ್ವರನಿಗೆ ಮುಟ್ಟ್ಯವ ಅಂತ ನಾವು ನಿಜವಾಗ್ಲೂ ಮನಸ್ಪೂರ್ವಕ ಹೇಳ್ಬೇಕಾಗ್ತದ. ಯಾಕಂದ್ರೆ ಇಂಥ ಸೇವೆ ಮಾಡೋ ಶಕ್ತಿ ಕೊಟ್ಟನ ಅಮರೇಶ್ವರ. ಇದು ಸದಾಕಾಲ ಹಿಂಗೆ ನೆಡ್ಲಿ. ಆ ಅಮರೇಶ್ವರನ ಕೃಪೆಯಿಂದ ಇವತ್ತು ಯಾರೆಲ್ಲ ಪಾದಯಾತ್ರೆ ಮಾಡಿರಿ, ನಿಮ್ಮೆಲ್ಲರ ಸಂಕಲ್ಪ ಒಂದಿರಲಿ. ವಸುದೈವ ಕುಟುಂಬಕಂ, ಭಗವಂತನ ಕೃಪೆಯಿಂದ ಎಲ್ಲರೂ ಧರ್ಮವಂತರಾಗೋಣ. ಈ ಜಗತ್ತು ಸದಾ ಸಮೃದ್ಧವಾಗಿ ಸಂತೃಪ್ತಿಯಿಂದ ಬದುಕಂಥ ಶಕ್ತಿ ಆತ ನಮ್ಮೆಲ್ಲರೊಳಗೆ ಕಲ್ಪಿಸ್ಲಿ ಅಂತ ಈ ಪಾದಯಾತ್ರೆ ಸಂದರ್ಭದೊಳಗೆ ಯಾರೆಲ್ಲ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ದಾರ್ಯಾಗ ನೀರು ಚಾಕ್ಲೇಟ್ ಕೊಟ್ಟರ್ಲಿ ಅಂತ ತಿಳಿದು ಕ್ಯಾಮ್ರಾ ವಿಡಿಯೋ ಮಾಡಿದಾರ ತನಕ, ಯಾರೆಲ್ಲ ಇದ್ದೀರಿ ಸೇವೆ ಮಾಡಿದಾರ ತನಕ, ನಿಮ್ಮೆಲ್ಲರಿಗೆ ಸದ್ಗುರುನಾಥ ಅಮರೇಶ್ವರ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಹೇ ಪುರುಷೋತ್ತಮ ಕೇಳೆನ್ನ ಮೊರೆಯೊಂದನ, ಶ್ರೀ ಗುರುವೇ ಕೇಳೆನ್ನ ಮೊರೆಯೊಂದನ, ಪಾರ್ಥನ ಸಾರಥಿ ಹೇ ಪುರುಷೋತ್ತಮ ಕೇಳೆನ್ನ ಮೊರೆಯೊಂದನ, ಶ್ರೀ ಗುರುವೇ ಕೇಳೆನ್ನ ಮೊರೆಯೊಂದನ.
ಕೆಲಸ ಮುಗಿಸಬೇಕು ಭಕ್ತರಿಗಾಗಿ ನೀನು ಎಲ್ಲವನ್ನು ಸಹಿಸಬೇಕು ಭಕ್ತ ವತ್ಸಲ ನೆಂಬ ಕೀರ್ತಿ ಕಲಿಯುಗದೇ ಬೆರೆಸಬೇಕು ಭಕ್ತಿ ಸಂಪ್ರದಾಯಕ್ಕ ಆಸರಾಗಿರಬೇಕು ಮಾರ್ತನ ಸಾರಥಿ ಹೇ ಪುರುಷೋತ್ತಮ ಕೇಳೆನ್ನ ಮೊರೆಯೊಂದನ ಶ್ರೀ ಗುರುವೇ ಕೇಳೆನ್ನ ಮೊರೆಯೊಂದನ ಸಿರಾಗಿರು ಭಕ್ತಿಯ ಕರೆಗೆ ಓಗೊಡುತ್ತಿರು ಭಕ್ತರ ಬಾಳಿಗೆ ಸಂತೋಷ ಕೊಡುತ್ತಿರು ಭಕ್ತಿಯ ಕಡಲೊಳು ಆಡುತ್ತಿರು ಪಾರ್ಥನ ಸಾರಥಿ ಹೇ ಪುರುಷೋತ್ತಮ ಕೇಳೆನ್ನ ಮೊರೆಯೊಂದನ ಶ್ರೀ ಗುರುವೇ ಕೇಳೆನ್ನ ಮೊರೆಯೊಂದನ ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು